ಎರಡು ಬೆಳಗಾಮು ಮಸ್ಕಿ ವಿಜಯಕ್ಕೆ ನಾಯಕ ವಿನಾಯಕನ ದೇವಸ್ಥಾನ ಏನು ಬಹಳ ಪವಿತ್ರವಾದಂತ ದೇವಸ್ಥಾನ ಹಿಂದುಳಿದ ಗಣಪತಿ ಇದೆ ಅಲ್ಲೋಗಿ ಪೂಜೆ ಸಲ್ಲಿಸಿ ನಿನ್ನೆ ಜೈನ್ ಧರ್ಮದ ಶ್ರೀಗಳ ಆಶೀರ್ವಾದ ರಾತ್ರಿ ಸಾಯಂಕಾಲ ಪಡೆದಿದ್ದೇನೆ. ಇವತ್ತು ವಿನಾಯಕನಿಗೆ ದರ್ಶನ ಮಾಡಿ ಆಶೀರ್ವಾದ ಪಡೆದಿಕ್ಕೆ ಹೋಗಿ ಅದಾದ್ಮೇಲೆ ಒಂದು ಮಠಕ್ಕೆ ಹೋಗ್ತೀರಿ, ಆಮೇಲೆ ನಾಮಿನೇಷನ್ ಫೈಲ್ ಮಾಡ್ಕೊಂಡು ನಾವು ಹಸಿವೆ. ಸರ್, ಹೆಂಗೆ ನಿನ್ನೆ ಸುದೀರ್ಘ ಸಭೆ ನಡೆಸಿದ್ರು? ನಿನ್ನೆ ಎಲ್ಲ ನಮ್ಮ ಇನ್ಚಾರ್ಜ್ ಬೆಳಗಾಂ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಗೆ ನಮ್ಮ ಹಿರಿಯರಾದಂಥ ದೇಶಪಾಂಡೆರವರ ಉಸ್ತುವಾರಿ ನಡೆದಿದೆ. ಮಿಕ್ಕಿದ್ದು ಎಂ ಬಿ ಪಾಟೀಲ್ ಮತ್ತು ರಾಮಲಿಂಗಾರೆಡ್ಡಿಯವರು ವರ್ಕಿಂಗ್ ಪ್ರೆಸಿಡೆಂಟ್ ಇರ್ತಾರೆ, ಅವರೆಲ್ಲ ಎಲೆಕ್ಷನ್ನ ಮಾಡ್ತಾರೆ. ನಾವು ಮೂರು ಕ್ಷೇತ್ರಕ್ಕೂ ನಾವು ಸಿದ್ದರಾಮಯ್ಯನವರು ಮೂರು ಕ್ಷೇತ್ರಕ್ಕೂ ಅಡ್ಡಾಡಬೇಕಾಗ್ತದೆ. ಸೊ ಅವರಲ್ಲಿ ಕ್ಯಾಂಪ್ ಆಗ್ತದೆ. ಸೊ ನಮ್ಮೆಲ್ಲ ನಾಯಕರುಗಳು ಕೂಡ ಇಲ್ಲಿ ಕ್ಯಾಂಪ್ ಹಾಕಿ ಎಲೆಕ್ಷನ್ನ ನಡೆಯುತ್ತ ಪುಣ್ಯಾತ್ಮರು ಧರ್ಮಗುರುಗಳು ಹಿರಿಯರು ಅವ್ರ ಆಶೀರ್ವಾದದಿಂದನೇ ನಾವೆಲ್ಲ ಬದುಕ್ತಾ ಇದ್ದೀವಿ. ನನಗೆ ಎಲ್ಲ ಧರ್ಮದಲ್ಲೂ ನನಗೆ ನಂಬಿಕೆ ಇರೋಣ. ಆ ಧರ್ಮದ ಇತಿಹಾಸಗಳು ಭಾಳ ದೊಡ್ಡದು ನೋಡಿ. ಜೈನ್ ಧರ್ಮಕ್ಕೂ ಕಾಂಗ್ರೆಸ್ಗೂ ಒಂದು ಅಪಾರವಾದಂತಹ ನಂಟು ನಿಮ್ಗೆ ಗೊತ್ತಿದೆಯೇನೋ. ಈ ಹಸ್ತ ಇದೆಯಲ್ಲ, ಈ ಹಸ್ತ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಆ ಧರ್ಮದ ಹಿರಿಯ ಗುರುಗಳು ಮಾರ್ಗದರ್ಶನ ಮಾಡಿದಂಥ ಇತಿಹಾಸ ಇವತ್ತು ಇದೆ. ನಾವು ಕೊನೆಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಷ್ಟೇ ಇದ್ದಿದ್ರು ಕೂಡ ಆ ಧರ್ಮಕ್ಕೆ, ಜೈನ್ ಧರ್ಮಕ್ಕೆ ಒಂದು ಮೈನಾರಿಟಿ ಸ್ಟೇಟಸ್ ಕೊಟ್ಟು ಇವತ್ತು ಶೈಕ್ಷಣಿಕವಾಗಿ ವಿದ್ಯಾ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಬೇರೆ ಥರೆಲ್ಲ ಅಲ್ಪಸಂಖ್ಯಾತರ ಒಂದು ಅವಕಾಶ ಮಾಡಿಕೊಟ್ಟು ಅವರಿಗೆಲ್ಲ ಸಹಾಯ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಹಂಗೆ ಅವರೆಲ್ಲ ನಮ್ಮ ಪಕ್ಷಕ್ಕೆ ಹಿಂದಿದ್ದ ಕೂಡ ಹೊರಗಡೆ ಇಲ್ಲಿಲ್ಲ, ಸ್ವಲ್ಪ ಲೋಕಲ್ ಪ್ರಾಬ್ಲಮ್ ಇರ್ಬೋದು, ಬಟ್ ಅವರೆಲ್ಲ ತಿಳುವಂತಿಕ್ಕಿದ್ದಾರೆ, ಬುದ್ಧಿವಂತ ತ್ಯಾಗಿಗಳಿದ್ದಾರೆ. ಅಂಥ ಪೀಠದ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನಗೆ ಮುಖ್ಯ ಅಲ್ಲ, ನನಗೆ ಪಾರ್ಟಿ ಬರಬೇಕು ಅಂದ್ರೆ ಭಾಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷಕ್ಕೆ ಅವತ್ತು ಆಶೀರ್ವಾದ ನಮ್ಗೆ ಅವಶ್ಯಕ ಇದೆ. ನಾನು ಹೋಗಿದ್ದೇನೆ, ಭೇಟಿ ಮಾಡಿದ್ದೇನೆ, ಅವರ ಆಶೀರ್ವಾದ ಬೇಡಿದ್ದೇನೆ, ಪ್ರಾರಂಭವನ್ನು ಮಾಡಿ. ಸರ್, ಸದ್ಯದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಬಿ ಜೆ ಪಿ ಎಲ್ಲ ಜನ ಎಲ್ಲ ಒಂದು ಕಡೆ ಈಗಿನ ಒಂದು ಬೆಲೆ ಏರಿಕೆ ಧೋರಣೆ ಇವೆಲ್ಲವೂ ಕೂಡ ಜನ ರೋಷ ಹೋಗಿದ್ದಾರೆ ಅಂತ ಹೇಳಿ ಜನಕ್ಕೆ ದಿನ ಅವನು ಬದುಕು ನೋಡ್ತಾರೆ. ಈಗ ನಿಮಗೆ ಒಂದು 20,000 ಸಂಬಳ ಬರ್ಬೋದು, 20,000 ಸಂಬಳದಲ್ಲಿ ನೀವು ಬದುಕಕ್ಕಾಗ್ತದ? ನಿಮ್ಮ ಬಾಡಿಗೆ ಏನು, ನಿಮ್ಮ ಜೀವನ ಏನು, ನಿಮ್ಮ ಪೆಟ್ರೋಲ್ ಏನು, ನಿಮ್ಮ ಡೀಸೆಲ್ ಏನು, ನಿಮ್ಮ ಕರೆಂಟ್ ಬಿಲ್ ಏನು, ಇವೆಲ್ಲ ನೋಡ್ತಿರಲ್ಲ. ಸೊ ಇಷ್ಟೆಲ್ಲ ಸಂದರ್ಭದಲ್ಲೂ ಕೂಡ ಜನ ಅವ್ರಿಗೆ ಲಾಕ್ ಆಗ್ತದೆ, ಶ್ರೀಸಾಮಾನ್ಯ ಜನರಿಗೆ. ಆಮೇಲೆ ಆಫೀಸ್ಗೆ ಹೋದರೆ ಪ್ರತಿ ಸಂದರ್ಭದಲ್ಲೂ ಅಲ್ಲಿ ನಡೆಯುವಂಥ ಕರಪ್ಷನ್ಗಳು ಇವೆಲ್ಲ ತಡ್ಕೊಳ್ಳೋಕ್ಕೆ ಶ್ರೀಸಾಮಾನ್ಯ ಜನರಿಗೆ ತಡ್ಕೊಳಕ್ಕೆ ಆಗುದಿಲ್ಲ ಇದು. ಆಮೇಲೆ ಉದ್ಯೋಗ ಹುಡುಗರುಗಳಿಗೆ ಎಲ್ಲೂ ಕೂಡ ಸರ್ಕಾರದಿಂದ ಒಂದು ಉದ್ಯೋಗ ಇಲ್ಲ. ಈಗ ನೋಡಿ ನಿನ್ನೆ ನನಗೆ ಕೆ ಬಿ ಹುಡುಗರುಗಳು ಬಂದಿದ್ದರು, ಕೆ ಬಿ ಪ್ರದರ್ಶನ ಬಂದು ನಾನು ಭೇಟಿ ಮಾಡಿದೆ. ನನ್ನ ಕಾಲದಲ್ಲಿ ಅವ್ರಿಗೆಲ್ಲ ಒಂದು 40,000 ಜನ ಕೊಟ್ಟರು ಉದ್ಯೋಗ. ಅವ್ರೇನ ಸರ್ ನಿಮ್ಮಿಂದ ಜೀವನ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅಷ್ಟೇ ನಮ್ಗೆ ಬೇಕಾಗಿತ್ತು, ಒಬ್ಬರು 10 ರೂಪಾಯಿ ಖರ್ಚು ಮಾಡಿದೆ ಪಾರದರ್ಶಕವಾಗಿ ನಾವು ಯಾವುದಕ್ಕೂ ಅವನ್ನ ಬಳಸ್ಕೊಡ್ವೆ ಅಂಥವ್ರದ್ದೆಲ್ಲ ನಮಗೆ ಶಕ್ತಿ ಬರ್ತದೆ. ಮಾಡ್ತಾ ಇದೀವಿ, ಖಂಡಿತ ನಾವು ಮಾಡ್ತಾ ಇದೀವಿ, ಕರೆಕ್ಷನ್ ಮಾಡ್ತಾ ಇದೀವಿ, ಮಾಡ್ತಾ ಇದೀವಿ. ಮೊನ್ನೆ ಎಲ್ಲ ರೈತರ ಪರವಾಗಿ ನಿಂತಿದ್ದೀವಿ, ಗ್ಯಾಸ್ ಪರವಾಗಿ ನಿಂತಿದ್ದೀವಿ, ಸೈಕಲ್ ತೊಳೆದಿದ್ದೀವಿ. ಈಗ ನೋಡಿ 300-400 ರೂಪಾಯಿ ಇದ್ದಿದ್ದು ಗ್ಯಾಸು 900 ರೂಪಾಯಿಗೆ ಹೋದ್ರೆ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗಬೇಕು? ಏನು ಐ ಬಿ ಎಂ ಇಂದ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿತ್ತು ಹೆಣ್ಮಗಳು ಒಂದು ಸಂಸಾರ ನಡೆಸೋದು. ಅಪ್ಪ ಎಷ್ಟೋ ಮನೆಗೆ ಅವ್ರಿಗೇನೋ ಮನೆ ನಡೆಸೋಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬರ್ತದೆ. ಸೊ ಪ್ರತಿ ಸಂದರ್ಭ ದಿನ ಸ್ಟೌವ್ ಮುಂದೆ ನಿಂತ್ಕೊಂಡಾಗ ಆ ಹೆಣ್ಮಗಳು ಈ ಸರ್ಕಾರ ನನಗೆ ಇಷ್ಟು ಗ್ಯಾಸ್ ಮಾಡಿಬಿಡ್ತಲ್ಲ,
ಈ ಥರ ಇಷ್ಟು ಇಷ್ಟು ಕೆಬಿಬಿಲ್ ಬಂದ್ಬಿಡ್ತಲ್ಲ, ಈ ಪದಾರ್ಥಗಳೆಲ್ಲ ಇಷ್ಟು ಜಾತಿ ಆಗೋಯ್ತಲ್ಲ ಅಂತ ಎಲ್ಲ ಅವೆಲ್ಲ. ಪ್ರತಿಯೊಂದು ಹೆಣ್ಣು ಮಗಳು ಪ್ರತಿಯೊಂದಿದ್ದು ಇನ್ನೊಂದು ಈಗ ನೋಡಿ, ನೀವೆಲ್ಲ ಗಾಡಿ ಸ್ಕೂಟರ್ ಇಟ್ಕೊಂಡಿದ್ದೀರಿ, ಕಾರ್ ಇಟ್ಕೊಂಡಿಲ್ಲ ನಾನು ಗೊತ್ತು, ಅವೆಲ್ಲ ಡಿಪಾರ್ಟ್ಮೆಂಟ್ ಗಾಡಿ, ನಿಮ್ಮ ಸ್ವಂತ ಸ್ಕೂಟರ್ನ ಇಟ್ಕೊಂಡಿದ್ದೀರಿ, ಸ್ಕೂಟರ್ ಮೋಟರ್ ಸೈಕಲ್ ಇಟ್ಕೊಂಡಿದ್ದೀರಿ. ನೀವು 60 ರೂಪಾಯಿ ಇತ್ತು ಆಯಿಲ್ ಬೆಲೆನು ಕಡಿಮೆ ಇತ್ತು, ಏಕ್ದಮ್ ಈಗ 98-100 ರೂಪಾಯಿ ಕೊಡ್ಬೇಕಲ್ಲ, ಎಲ್ಲಿ ನಿಮ್ಗೇನೋ ಸಂಬಳ ಜಾಸ್ತಿ ಮಾಡಿದ್ದೀರಾ? ಏನಿಲ್ಲ. ದಯವಿಟ್ಟು ನಿಮಗೆ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಒಂದು ಬದಲಾವಣೆ ತರಬೇಕು. ಒಂದು ಬಲಿಷ್ಠವಾದಂಥ ವಿರೋಧ ಪಕ್ಷ ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಅವಶ್ಯಕತೆ ಇದೆ, ದಯವಿಟ್ಟು ಇಲ್ಲಿಂದ ನೀವು ಸಹಾಯ ಮಾಡಿ. ಈ 3 ಕ್ಷೇತ್ರದಲ್ಲಿ ವೇವ್ ಹೆಂಗಿದೆ ಸರ್? ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆ ಕೊರತೆ ಇದೆ? ಯಾವ ಸಂಘಟನೆನೂ ಇಲ್ಲ, ಎಲ್ಲ ನಾಯಕರುಗಳಿದ್ದಾರೆ. ಕಾರ್ಯಕರ್ತ ಫಸ್ಟ್ ಕ್ಲಾಸ್ ಕಾರ್ಯಕರ್ತ ಇದ್ದಾರೆ ನಮ್ಮ ಪಕ್ಷದಲ್ಲಿ ಭಾಳ. ಈಗ ನೋಡಿ, ನಾವೆಲ್ಲ ಸರಿ 9 ಸತೀಶ್ ನಿಲ್ಬೇಕು ಅಂತ ಹೇಳೋದು, ಎಲ್ಲ ಎಲ್ಲರೂ ಒಪ್ಕೊಂಡ್ರು. ನೀವು ಮಾಧ್ಯಮದವ್ರು ಏನೋ ಬರಿತಾ ಇದೆ, ಅದು ಬೇರೆ ವಿಚಾರ. ನಾನು ಬಿ ಫಾರ್ಮ್ ಕೊಟ್ಟು 8 ದಿನ ಆಯ್ತು, ನಾನು ಪಬ್ಲಿಸಿಟಿ ಮಾಡೋಕೆ. ಸಿ ಇಡೀ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಿದ್ರು, ಜನ ಒಳ್ಳೆ ಅಭಿಪ್ರಾಯ. ನಾನು ಯುವಕರು ಕೇಳಿದ್ದೆ, ಪ್ರತಿ ವರ್ಷ ಇವತ್ತು ಅಧಿಕಾರ ಇಲ್ಲ, ಅದೆಷ್ಟೋ ವರ್ಷದಿಂದ ಎಲ್ಲ ಯುವಕರನ್ನೆಲ್ಲ ಸಂಘಟನೆ ಮಾಡಿ ಆ ಯುವಕರಿಗೆಲ್ಲ ಅವರು ಸಿ ಅವರು ಅಧಿಕಾರ ಇಲ್ಲದೆ ಹೋದ್ರು ಕೂಡ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರು, ಉದ್ಯೋಗಗಳು ಕೊಟ್ಟವ್ರೆ, ಫ್ಯಾಕ್ಟ್ರಿಗಳು ಮಾಡಿ ಬೇಕಾದಷ್ಟು ಉದ್ಯೋಗ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಅವರು ಅಧಿಕಾರ ಬಂದ ತಕ್ಷಣ ನನಗೆ ಕೇಳ್ಕೊಂಡಿದ್ದೆ ಅಷ್ಟೇ, ಅದಕ್ಕೆ ಏನು ಬೇಡ, ನನಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟಿದ್ದೆ. ಟ್ರೈನಿಂಗ್ ಅಂದರೆ ಜನಕ್ಕೆ ಜ್ಞಾನ ಕೊಡುವಂಥದ್ದು, ನಾಯಕರನ್ನು ಬದಲಾವಣೆ ಕೊಡುವಂಥದ್ದು, ವಿಚಾರನ ತಿಳಿಸುವಂಥದ್ದು. ಇದು ಎಷ್ಟು ನಾಯಕರು ಈ ಕೆಲಸ ಮಾಡಿದ್ದಾರೆ? ಸಿ ಎಲ್ಲರೂ ನನಗೆ ಆ ಇನ್ಚಾರ್ಜ್ ಕೊಡಿ, ಈ ಇನ್ಚಾರ್ಜ್ ಕೊಡಿ, ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದೀವಿ ಅದು ಬೇರೆ ವಿಚಾರ. ಬಟ್ ಅವ್ರು ಕೇಳಿದ್ದು ನನಗೆ ಟ್ರೈನಿಂಗ್ ಕೊಡಿ ಅಂತ, ಶಿಸ್ತು ಕಲಿಸ್ಬೇಕು ನಮಗೆ, ಟ್ರೈನಿಂಗ್ ಅಂತಂದರೆ ಜ್ಞಾನವನ್ನು ಕೊಡಬೇಕು. ಸೊ ಇಂಥ ಒಂದು ಪ್ರಬಲವಾದಂಥ ಒಬ್ಬ ನಾಯಕನಿಗೆ ನಾವೊಂದು ಟಿಕೆಟ್ ಕೊಟ್ಟಿದ್ದೀವಲ್ಲ, ಎಲ್ಲೂ ಒಂದು ಸಣ್ಣ ಅಪಸ್ವರ ಇಲ್ವಲ್ಲ, ಇದೇ ನಮ್ಮ ಶಕ್ತಿ. ಸಿ ಯುವಕರು, ಮಹಿಳೆಯರು ಮತ್ತು ಎಲ್ಲ ವರ್ಗದ ಜನ ಇವತ್ತು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಸರ್, ಅಶೋಕ್ ಪೂಜಾರಿ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ? ಅಶೋಕ್ ಪೂಜಾರಿ ಅವರು ನಾನು ಹತ್ರ ಮಾತಾಡಿದ್ದಾರೆ, ಅವರ ನಿನ್ನೆ ಇವತ್ತು ಬರ್ತಾ ಇದ್ದಾರೆ. ನಾನು ಕೆಲವು ಸೀನಿಯರ್ಸ್ ಹತ್ರ ಸ್ವಲ್ಪ ಮಾತಾಡೋದಿದೆ, ಮಾತಾಡಿ ವ್ಯಾಟಿಂಗ್. ನೋಡಪ್ಪ, ನನಗೆ ಯಾವ ಆಯಿತು ಸಿ ಡಿ ವಿಚಾರ ನನಗೇನು ಕೇಳಕ್ಕೆ ಹೋಗಿದ್ದೀನಿ. ನಾನು ಅದ್ರ ಬಗ್ಗೆ ಸದ್ಯಕ್ಕೆ ನಾನು ಮಾತ್ರ ಎಲೆಕ್ಷನ್ ಮುಗಿಸೋಣ, ಎಲೆಕ್ಷನ್ ಇಂಪಾರ್ಟೆಂಟ್ ನಮಗೆ. ಕಾನೂನು ಇದೆ, ಇನ್ನೊಂದಿದೆ, ಅವ್ರಿಗೆ ಬೇಕಾದಷ್ಟು ಮಾಡಿದೆ, ನಮಗೆಲ್ಲ ಸಹಕಾರ ಕೊಡಿ ಅಂತ ಕೇಳಿದ್ದಾರೆ. ಈ ಫಸ್ಟ್ ನಾವು ಎಲೆಕ್ಷನ್ ಮುಗಿಸೋಣ, ಆಮೇಲೆ ಬಂದಾಗ ನೋಡೋಣ. ಸುದ್ದಿಗಾಗಿ News 101 YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.